ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಒಂದು ಹಾಡೆ ಇದೆ ಯಾರಮ್ಮ ಇವಳು ಹಾರಿ ಬಂದಳು ಅಂತ ಹಾಗೆ ಹಾಗಾಗ ಹಾರಿ ಬರ್ತಾ ಇರ್ತಾರೆ ಅಂದರೆ ಸ್ಯಾಂಡಲ್ವುಡ್ ಕಡೆ ಬರ್ತಾನೆ ಇರ್ತಾರೆ ರಾಧಿಕಾ ಅವರು ಸೊ ಇವಾಗ ಸ್ಪೆಷಲ್ ಆಗಿ ಬಂದರೆ ಏನು ಸ್ಪೆಷಲ್ ಅಂತಂದರೆ ಅವರು ಚಿನ್ನದ ಗಣಿಯೇ ಬಂದಿದ್ದಾರೆ ಅವರೇ ಸ್ವತಃ ಒಂದು ಚಿನ್ನದ ಗಣಿ ಅವ್ರ ಮೇಲೆ ಇನ್ನೊಂದು ಚಿನ್ನದ ಗಣಿ ಅಂದರೆ ಹೇಗಿರ್ಬೋದು ಅಂದಾಜು ಮಾಡ್ಕೊಳ್ಳಿ ಸದ್ಯಕ್ಕೆ ಸೊ ಚಿನ್ನದ ಅಂತ ರೆಡಿ ಆಗಿರುವಂಥ ರಾಧಿಕಾ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಏನು ಸ್ಪೆಷಲ್ಲು ಅವರ ಮೈ ಮೇಲೆ ಇಷ್ಟೊಂದು ಚಿನ್ನ ಯಾಕಿದೆ ಬನ್ನಿ ಕೇಳೋಣ ಹೇಗಿದ್ದೀರಿ ತುಂಬ ದಿನ ಆದ್ಮೇಲೆ ನಾನು ನಿಮ್ಗೆ ಭೇಟಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದೀನಿ ಈ ಸಲ ಅಂತೂ ತುಂಬ ಸ್ಪೆಷಲ್ ನೋಡಿ ಈ ಥರ ಎಲ್ಲ ಜ್ಯುವೆಲ್ಸ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ ನನ್ನ ಸೊ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಜುವೆಲ್ಸ್ ಆಫ್ ಇಂಡಿಯಾಗೆ ರಾಯಭಾರಿಯಾಗಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸಂದೀಪ್ ಬೇಕಲ್ ಅವರು ಸೊ ಅವ್ರ ಜೊತೆ ನಿನ್ನೆ ಅಷ್ಟೇ ಎಲ್ಲರೂ ಟೀಮ್ ಜೊತೆ ನಾವು ಫೋಟೋ ಶೂಟ್ ಮಾಡಿದ್ವಿ ಒಂದೊಂದು ಫೋಟೋಸು ಒಂದೊಂದು ಜ್ಯುವೆಲ್ರೀಸು ತುಂಬ ಅದ್ಭುತವಾಗಿತ್ತು ಒಂದು ಸುಮಾರು ಒಂದು ಅಷ್ಟು ಕೋಟಿ ಜ್ಯುವೆಲ್ರಿ ತರಿಸಿದ್ರು ಸೊ ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿರ್ತಾ ಇತ್ತು ನಾನು ಲೈಫಲ್ಲಿ ಈ ಥರ ಆ್ಯಂಟಿಕ್ ಜ್ಯುವೆಲ್ರಿನೆ ಹಾಕಿಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಆ್ಯಂಟಿಕ್ ಜ್ಯುವೆಲ್ರಿ ನಾನು ವೇರ್ ಮಾಡಿರೋದು ಸೊ ಆ್ಯಂಟಿಕ್ ಅಂದರೆ ನನಗೆ ಅಷ್ಟು ಲೈಕ್ ಮಾಡ್ತಾ ಇಲ್ಲ ಮಾಡ್ತಾ ಇರಲಿಲ್ಲ ಬಟ್ ಈಗ ತುಂಬ ಲೈಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಓಕೆ ಜ್ಯುವೆಲ್ಸ್ ಆಫ್ ಇಂಡಿಯಾ ಬಗ್ಗೆ ಹೇಳಿದ್ರೆ ಸೊ ಇದರ ಮೇಳ ಕೂಡ ನಡೀತಾ ಇದೆ ಅಂದರೆ ಅದ್ರ ಬಗ್ಗೆ ಏನೋ ಮಾಹಿತಿ ಕೊಡ್ಬೋದು ನಮಗೆ ಅಂತ ಅಂದರೆ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ನಮ್ಮ yeah saint joseph uh, high school uh ಆಪೋಸಿಟ್ ಯು ಬಿ ಸಿಟಿ ಕಂಠೀರವ ಇಂಡೋರ್ ಸ್ಟೇಡಿಯಮಲ್ಲಿ ಇಪ್ಪತ್ತಾರನೇ ತಾರೀಕಿಂದ ಇಪ್ಪತ್ತೊಂಬತ್ತರವರೆಗೂ ಮೇಳ ನಡೀತಾ ಇದೆ ಈ ನಾಲ್ಕು ದಿವಸದಲ್ಲಿ ನಾನು ಒಂದು ದಿವಸ ಈ ಮೇಳಕ್ಕೆ ಬರ್ತೀನಿ ಯಾಕಂದರೆ ನನಗೂ ತುಂಬ ಆಸೆ ನನಗೆ ಮಾತ್ರ ಅಲ್ಲ ಇವಾಗ ಆಲ್ರೆಡಿ ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ತಾಯಿ ನನ್ನ ಅಜ್ಜಿ ನನ್ನ ಸಿಸ್ಟರ್ ಎಲ್ಲ ನನಗೆ ಪ್ರೆಷರ್ ಹಾಕಿದ್ದಾರೆ ಸೊ ನಾನು ಕರ್ಕೊಂಡು ಹೋಗಲೇಬೇಕು ಅಂತ ಸೊ ಎಲ್ಲರೂ ಒಂದು ದಿವಸ ಈ ಮೇಳಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಎಲ್ಲ ಥರ ವೆರೈಟೀಸ್ ನಮಗೇನು ತುಂಬ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗೋದು ಅಂದರೆ ಎಲ್ರಿಗೂ ಚಿನ್ನ ಅಂದರೆ ಯಾರಿಗಿಷ್ಟ ಇರೋದಿಲ್ಲ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಸೊ ಎಲ್ಲರೂ ಒಬ್ರೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ಇವಾಗ ನನ್ನೊಂಥರ ಟೇಸ್ಟ್ ನನಗೊಂಥರ ನಂದು ಸೆಲೆಕ್ಷನ್ ಒಂಥರ ಇರುತ್ತೆ ನನ್ನ ತಾಯ್ದು ಸೆಲೆಕ್ಷನ್ ಒಂಥರ ಇರುತ್ತೆ ಸೊ ನಂದರೆ ಈ ಥರ ದೊಡ್ಡ ದೊಡ್ಡ ಇಷ್ಟ ಈ ಥರ ನಾನು ಮೊದಲು ಇಷ್ಟಪಡ್ತಿರಲಿಲ್ಲ ಬಟ್ ಈ ಥರ ಈಗ ನಾನು ಆ್ಯಂಟಿಗೆ ತುಂಬ ಇಷ್ಟಪಡ್ತೀನಿ ಸೊ ನನ್ನ ತಾಯಿಗೆ ಬರೀ ಚಿನ್ನದಲ್ಲೇ ಇರಬೇಕು ಜ್ಯುವೆಲ್ರಿ ಆ ಥರ ಬಟ್ ನನ್ನ ಸಿಸ್ಟರ್ ಇಲ್ಲ ಡೈಮಂಡ್ ಆ ಥರ ಒಬ್ಬರೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಈ ಹಬ್ಬದ ಟೈಮಲ್ಲಿ ಒಂದೇ ಶಾಪಿಗೆ ಕರ್ಕೊಂಡು ಹೋಗಿ ಎಲ್ಲ ಶಾಪಿಂಗ್ ಮಾಡಿ ಅಂದರೆ ಆಗೋದಿಲ್ಲ ಈ ಮೇಳಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಯಾರಿಗೆ ಎಷ್ಟು ಬೇಕಷ್ಟು ಶಾಪಿಂಗ್ ಮಾಡ್ಕೋಬೋದು ಯಾಕಂದರೆ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜ್ಯುವೆಲರ್ಸ್ ಅವರು ಅವತ್ತಿನ ದಿವಸ ಅಲ್ಲಿ ಅವರ ಆಭರಣಗಳನ್ನ ಪ್ರದರ್ಶನ ಇದ್ದಾರೆ ಸೊ ಇದೊಂದು ಎಲ್ರಿಗೂ ನಮಗಂತಲ್ಲ ಸೊ ಎಲ್ಲ ಮಹಿಳೆಯರಿಗೂ ಇದು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಮಿಸ್ ಮಾಡಿದ್ರೆ ಬರಲೇಬೇಕು ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಇಷ್ಟ ನಿಮ್ಗೆ ಯಾವ ತರ ಅಂದ್ರೆ ಈಗ ಎತ್ನಿಕ್ ವೇರ್ ಹಾಕುವಂತ ಚಿನ್ನ ಬೇರೆ ಪಾರ್ಟಿ ವೇರ್ ಹಾಕೋದ್ ಬೇರೆ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅಂತ ನನಗೆ ದೊಡ್ಡ ದೊಡ್ಡ ಜುಮ್ಕಗಳು ಇಯರಿಂಗ್ಸ್ ತುಂಬಾ ದೊಡ್ಡ ದೊಡ್ಡದಾಗಿರ್ಬೇಕು ನೋಡಿ ನಾನು ಬೇರ್ ಮಾಡಿದೀನಲ್ಲ ಈ ತರ ತುಂಬಾ ದೊಡ್ಡದಾಗಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ರಾಜಕ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಸ್ವಲ್ಪ ದಿನ ದೂರ ಇದ್ರು ಅಂತ ಹೇಳ್ತಾರೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನಡೀತಾ ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ಗಳು ಗಳು ಮುಗಿಸ್ತಾನೆ ಇದರ ಸೊ ಈ ಮಧ್ಯದಲ್ಲಿ ಇದಕ್ಕೆ ಕೂಡ ಬ್ರ್ಯಾಂಡ್ ಅಬ್ಯಾಸಿಡ್ ಆಗಿದ್ರ ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ನಿಜ ಹೇಳಬೇಕಂದ್ರೆ ಈ ವರ್ಷ ತುಂಬ ಬ್ಯುಸಿ ಇದ್ದೀನಿ ಸಡನ್ನಾಗಿ ನನಗೆ ಈ ಜ್ಯುವೆಲ್ಸ್ ಆಫ್ ಇಂಡಿಯಾಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಕೇಳಿದ್ರು ಒಂದು ನಿಜಕ್ಕೂ ನನಗೊಂದು ಆಸೆ ಇತ್ತು ಒಂದು ಒಳ್ಳೆ ಜ್ಯುವೆಲ್ರಿಗೆ ಯಾಕಂದರೆ ಯಾವಾಗಲೂ ಒಂದು ಹೆಣ್ಮಕ್ಳು ಚೆನ್ನಾಗಿ ಕಾಣಿಸೋದು ಒಂದು ಒಳ್ಳೆ ಸ್ಯಾರಿ ಹಾಕ್ಕೋಬೇಕು ಸ್ಯಾರಿ ವಿಜಯಲಕ್ಷ್ಮಿ ಸಿಲ್ಕ್ಸ್ ಅವರು ಸ್ಪಾನ್ಸರ್ ಮಾಡಿರೋದು ಒಳ್ಳೆ ಸ್ಯಾರಿ ಹಾಕ್ಕೋಬೇಕು ಮತ್ತು ಜ್ಯುವೆಲ್ರಿ ಬಿದ್ದಾಗ ಇನ್ನೂ ಹೆಣ್ಮಕ್ಳು ಹಂದ ಅಂದ ಇನ್ನೂ ಜಾಸ್ತಿ ಆಗುತ್ತೆ ಸೊ ಈ ಥರ ಒಂದು ಆಸೆ ಇತ್ತು ಯಾವಾಗಲೂ ಹೋರ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ ನಾನು ಜ್ಯುವೆಲ್ಸ್ ಆಫ್ ಇಂಡಿಯಾದು ಸೊ ಅದು ನೋಡುವಾಗ ಇಲ್ಲ ನಾನೊಂದು ಒಳ್ಳೆ ಆ್ಯಡಿಗೆ ನನ್ನ ಜ್ಯುವೆಲ್ರಿಗೆ ಅಂಬಾಸ ಬ್ರ್ಯಾಂಡ್ ಅಂಬಾಸಡರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಈ ವರ್ಷ ಅದೆಲ್ಲ ನನ್ನ ಕನಸು ಈಡೇಡ್ತಾ ಇದೆ ಓಕೆ ಈಗ ಇದರ ಹೊರತಾಗಿ ಕೂಡ ಸಿನಿಮಾದಲ್ಲಿ ತುಂಬ ಬ್ಯುಸಿ ಅಂತ ಹೇಳಿದೆ ಕೂಡ ರವಿಚಂದ್ರನ್ ಅವ್ರ ಜೊತೆ ಕೂಡ ರಾಜೇಂದ್ರ ಪನ್ನಪ್ಪ ಸಿನಿಮಾ ಮಾಡ್ತೀರಿ ಇಲ್ಲಿವರೆಗೂ ರವಿಚಂದ್ರನ್ ಅವರು ಲುಕ್ ರಿವೀಲ್ ಆಗಿದೆ ಬಿಟ್ಟರೆ ನಿಮ್ಮ ಲುಕ್ ರಿವೀಲ್ ಆಗಿಲ್ಲ ಆ್ಯಕ್ಚುಲಾಗಿ ರಾಧಿಕಾ ಅವರು ಯಾವ ಪಾತ್ರ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಅಂತ ಆ್ಯಕ್ಚುಲಿ ನೀವು ಈ ಪ್ರಶ್ನೆನಾ ರವಿಚಂದ್ರನ್ ಅವ್ರ ಹತ್ರನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅವರು ನಿರ್ದೇಶಕರು ಅವರೇ ನಾಯಕ ನಟ ಸಿನಿಮಾದಲ್ಲಿ ಬಟ್ ನಾನು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೋದು ಇದರಲ್ಲಿ ಹೋಮ್ಲಿ ಕ್ಯಾರೆಕ್ಟರ್ ನಂದು ರಾಜೇಂದ್ರ ಪೊನ್ನಪ್ಪದಲ್ಲಿ ಹಾಗೆ ಕ್ಲಾಸಿಕಲ್ ಡ್ಯಾನ್ಸರ್ ಆ ಥರ ಏನೋ ತೋರಿಸ್ತಾ ಇದ್ದಾರೆ ಇನ್ನೊಂದು ವಾರ ಏನೋ ನಂದು ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅದಾದರೆ ಅಲ್ಲಿ ಮುಗೀತು ನಂದು ರವಿಚಂದ್ರ ಅವ್ರು ಹೇಳಿದ ಪ್ರಕಾರ ಇಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ನೀವು ಹೇಗೆ ನಿರೀಕ್ಷೆ ಮಾಡ್ತಿರೋ ಅದೇ ತರ ಹೋಮ್ ಲುಕಲ್ಲಿ ನೀವು ಕೂಡ ಹೇಳಿದ್ರೆ ಹೋಮ್ ಲುಕಲ್ಲಿ ಇರ್ತಾರೆ ಅಂತ ಜೊತೆಗೆ ಡಿ ಗ್ಲಾಮ್ ಕಾಣಿಸ್ತಾರೆ ಸೊ ಏನು ನೀವು ಮುಂಚೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರ ಅಷ್ಟೇ ಚೆನ್ನಾಗಿ ಕಾಣ್ತಾರೆ ರಾಧಿಕಾ ಕುಮಾರಸ್ವಾಮಿ ಅಂತ ಆ ನಿರೀಕ್ಷೆ ಅಲ್ಲಿ ಕೇಳ್ತಾ ಹೇಗಿರುತ್ತೆ ಆ ಕ್ಯಾರೆಕ್ಟರ್ ಅಂತ ನಿಜ ಹೇಳಬೇಕ ಸಾಂಗ್ ಅಲ್ಲಿ ಸ್ಯಾರಿಲೆ ಅಂದ್ರೆ ಕಂಪ್ಲೀಟ್ ಸಿನಿಮಾ ಸ್ಯಾರಿಲೇ ಇರುತ್ತೆ ಸ್ಯಾರಿ ಚೂಡಿದಾರ್ ಬಿಟ್ಟರೆ ಬೇರೆ ಏನು ಇರೋಲ್ಲ ಬಟ್ ಸ್ಯಾರೀಲಿ ಸ್ವಲ್ಪ ಗ್ಲಾಮರ್ ಆಗಿ ಗ್ಲಾಮರ್ ಅಂದ್ರೆ ಮುದ್ದಾಗಿ ತೋರಿಸ್ತಾರೆ ಅಂದ್ರೆ ಎಕ್ಸ್ಪೋಸ್ ಆ ಥರ ಅಲ್ಲ ತುಂಬಾ ಮುದ್ದಾಗಿ ನಾನು ಆ್ಯಕ್ಚುಲಿ ನಿಜ ಹೇಳ ಬೇಕೆಂದರೆ ನಾನು ಅವ್ರ ಜೊತೆ ಹಠವಾದಿ ಮಾಡುವಾಗ ನಾನು ಏನು ನೋಡಿದ್ನೋ ಅದಕ್ಕಿಂತ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಯಾಕಂದ್ರೆ ಕೆಲವು ಸಾಂಗ್ ಇದೆಲ್ಲ ನಾನು ನೋಡಿದೆ ಶೂಟ್ ಮಾಡಿದೆಲ್ಲ ನಾನು ನೋಡಿದೆ ಪೋರ್ಷನ್ ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಿಮ್ಮ ಹೋಮ್ ಬ್ಯಾನರ್ನಲ್ಲಿ ಬರ್ತಾ ಇರೋ ಸಿನಿಮಾ ಏನು ಬೈರಾದೇವಿ ಸೊ ಮೂರು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಮೂರಕ್ಕೂ ಪ್ರಿಪೇರ್ ಆಗ್ತೀವಿ ಮೊದಲು ಕೂಡ ನಿಮ್ಮ ಸಿನಿಮಾಗಳು ತೆಲುಗಿಗೆಲ್ಲ ಡಬ್ ಆಗಿತ್ತು ಸೊ ಏನೆಲ್ಲ ನಿರೀಕ್ಷೆ ಇಟ್ಕೋಬೋದು ಸಿನಿಮಾ ಬಗ್ಗೆ ಅಂತ ಅಂದರೆ ಇವಾಗ ಡಬ್ಬಿಂಗ್ ಮಾಡೋದು ಬೇರೆ ಥರ ಇರುತ್ತೆ ನಾವು ಸ್ಟ್ರೈಟು ಒಂದೇ ಇದರಲ್ಲಿ ಕನ್ನಡ ತೆಲುಗು ತಮಿಳ್ ಮಾಡ್ತಾಯಿದ್ದೀವಿ ಸೊ ಆ ಥರ ಮಾಡುವಾಗ ನಮಗೇನಾಗುತ್ತೆ ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೋತೀವಿ ಯಾಕಂದರೆ ಒಂದು ಸಲ ಕನ್ನಡ ಮುಗಿಸ್ತೀವಿ ಡೈಲಾಗ್ ಹೇಳಬೇಕು ಇನ್ನೊಂದು ಸಲ ತೆಲುಗು ಡೈಲಾಗ್ ಹೇಳಬೇಕು ಇನ್ನೊಂದು ಸಲ ತಮಿಳ್ ಡೈಲಾಗ್ ಹೇಳಬೇಕು ಆವಾಗ ನಮಗೆ ಸ್ವಲ್ಪ ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಯಾಕಂದರೆ ಮೂರು ಭಾಷೆಯಲ್ಲಿ ನಾವು ಡೈಲಾಗ್ ಹೇಳುವಾಗ ನಾವು ಕತ್ತಿ ಯಾವ ಕಡೆ ಟರ್ನ್ ಮಾಡಿರ್ತೀವಿ ಅಲ್ಲಿಂದನೇ ತಿರ್ಗಿ ಆ ಡೈಲಾಗ್ನ ತೊಗೋಬೇಕು ಕಂಪ್ಲೀಟ್ ನಮ್ಮ ಮೈಂಡು ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇರಬೇಕಾಗತ್ತೆ ಸೊ ಇದು ನಮಗೆ ತುಂಬ ಕಷ್ಟ ಆಗುತ್ತೆ ಮೂರು ಭಾಷೆಯಲ್ಲಿ ಒಂದೇ ಸಲ ಮಾಡುವಾಗ ಬಟ್ ಇದೊಂಥರ ಚಾಲೆಂಜಿಂಗಾಗಿ ನಾವು ತಗೊಂಡು ಮಾಡ್ಬೇಕು ಯಾಕಂದರೆ ನಾವು ಆರ್ಟಿಸ್ಟ್ ಅದರಲ್ಲೂ ನನಗಂತೂ ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಬರೀ ನಾನು ಇವಾಗ ನನ್ನ ಪ್ರೊಡಕ್ಷನಲ್ಲಿ ಬರೀ ನಾನು ಮಾತ್ರ ಅಲ್ಲ ನನಗೆ ಬೇರೆ ಹೀರೋಯಿನ್ಸ್ನ ಹಾಕಿ ಕೂಡ ಸಿನಿಮಾ ಮಾಡ್ಬೇಕಂದ್ರೆ ನಾನು ಬರೀ ನಿರ್ಮಾಪಕಿಯಾಗಿ ಕೂಡ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ ಬೈರಾದೇವಿ ಅಂದರೆ ಸಾಕಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತೇನೆ ಟೈಟ್ಲೆ ಆ ಥರ ಇದೆ ಸೊ ಏನು ಏನು ಅನ್ಕೋಬಹುದು ಈ ಸಿನಿಮಾ ಬಗ್ಗೆ ಅಂದರೆ ಬೈರಾದೇವಿ ಅಂದ್ರೆ ಯಾರು ಯಾವ ಥರ ಸಿನ್ಮಾ ಆಗಿರ್ತಿದ್ರು ಅಂದರೆ ಮಿಸ್ಟ್ರಿ ಆಗಿರ್ತದೆ ಯಾವ ಥರ ಸಿನಿಮಾ ಇರ್ತಿದ್ರು ಅಂತ ಇದಕ್ಕೆ ಮಾತ್ರ ನಾನೀಗ ಉತ್ತರ ಕೊಡೋಕ್ಕಾಗೋದೇ ಇಲ್ಲ ಯಾಕಂದರೆ ನಮ್ಮ ನಿರ್ದೇಶಕರು ಅಷ್ಟೇ ಪಾಪ ಯಾಕಂದರೆ ನಮ್ಮ ಟೀಮ್ ವರ್ಕ್ ಆಗಿರೋದ್ರಿಂದ ನಾವೆಲ್ಲ ಜೊತೆಯಲ್ಲಿ ಇವಾಗ ನಿರ್ದೇಶಕರು ಜೈ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ನಮ್ಮ ಇಬ್ರು ಅಣ್ಣಂದಿರಿದ್ದಾರೆ ಪಾಪ ತುಂಬ ಕಷ್ಟ ಇದ್ದಾರೆ ಸೊ ಎಲ್ಲರೂ ಜೊತೇಲಿ ಇದ್ದಾಗ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ಮತ್ತೆ ಫಸ್ಟ್ ಲುಕ್ ಕೂಡ ಇವಾಗ ಸದ್ಯದಲ್ಲೇ ಅದರದ್ದು ನಾನು ರಿಲೀಸ್ ಮಾಡ್ತೀನಿ ಫೋಟೋ ಶೂಟ್ ಮಾಡ್ತಾ ಇದೀವಿ ಸೊ ರಿಲೀಸ್ ಮಾಡ್ತೀನಿ ಓಕೆ ಗೌರಿ ಹಬ್ಬಕ್ಕೆ ಜ್ಯುವೆಲ್ಸ್ ಆಫ್ ಇಂಡಿಯಾದು ಇದೊಂದು ಆರ್ನಮೆಂಟ್ಸ್ ಬಂದರೆ ಜೊತೆಗೆ ನಿಮ್ಮ ದಮಯಂತಿ ಸಿನಿಮಾ ಕೂಡ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಸಿನಿಮಾ ಬಗ್ಗೆ ನಮ್ಗೆ ಏನು ಹೇಳ್ಬೋದು ಇದೇ ಲುಕ್ಕಲ್ಲಿ ಕೂಡ ಆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಹೇಳ್ತಾ ಇದ್ರಿ ಹೌದು ದಮಯಂತಿಲಿ ಸ್ವಲ್ಪ ಇದೇ ಥರ ಲುಕ್ ಬರುತ್ತೆ ವಿಶೇಷ ವಿಶೇಷ ಏನು ಅಂದರೆ ಅದರಲ್ಲಿ ವಿಶಾಲ್ ಅವ್ರ ತಂದೆಯವರು ನನ್ನ ತಂದೆಯಾಗಿ ಅಭಿನಯಿಸ್ತಾ ಇದ್ದಾರೆ ಮತ್ತು ನವರಸನ್ ತುಂಬ ಒಳ್ಳೆಯ ನಿರ್ದೇಶಕರು ಅವರು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದೊಂದು ಸಿನಿಮಾ ಓಕೆ ಚೆನ್ನಾಗಿರುತ್ತೆ ಮಾಡೋಣ ಯಾಕಂದರೆ ಕೆಲವು ಸಲ ಆರ್ಟಿಸ್ಟ್ಗಳಿಗೆ ಏನಾಗುತ್ತೆ ಒಂದು ಸಬ್ಜೆಕ್ಟ್ ನಾವು ಬಿಟ್ಟಾಗ ಫ್ಯೂಚರಲ್ಲಿ ಯೋಚನೆ ಮಾಡ್ತೀವಿ ಈ ಸಿನಿಮಾ ನಾವು ಮಾಡಬೇಕಿತ್ತು ಅಂತ ಅದಕ್ಕೆ ನನಗೆ ಅನ್ನಿಸ್ತು ಒಳ್ಳೆ ಕತೆ ಅಂತ ಅದಕ್ಕೆ ಸೈನ್ ಮಾಡಿದೆ ಅಂದರೆ ಈ ಥರ ಲುಕ್ ಅಂದರೆ ನಾವು ನೋಡಿಲ್ಲ ಸದ್ಯದವರೆಗೂ ಅಂದರೆ ಬಬ್ಲಿಯಾಗಿ ನೋಡಿದೀವಿ ಈ ಥರ ಲುಕ್ಕಲ್ಲಿ ನಾವು ನೋಡೇ ಇಲ್ಲ ಅಂದರೆ ಈ ಥರ ರಿಚ್ ಲುಕ್ಕಲ್ಲಿ ನೋಡೇ ಇಲ್ಲ ಸೊ ನೀವು ಅದನ್ನ ಒಪ್ಕೊಳ್ಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿರ್ತೀರಾ ಸೊ ಲುಕ್ ಟೆಸ್ಟಲ್ಲಿ ಆಗಿದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಈ ರೀತಿ ನೋಡ್ತೀರಾ ಇಲ್ಲ ಲುಕ್ ಟೆಸ್ಟ್ ಫೋಟೋಶೂಟ್ ನಿಜ ಹೇಳಬೇಕಂದ್ರೆ ದಮ್ಮಾಯಂತಿದಿನ್ನೂ ಫೋಟೋ ಫೋಟೋಶೂಟ್ ಆಗಲಿಲ್ಲ ಇನ್ನೂ ಮಾಡಬೇಕಷ್ಟೇ ಅದು ಕೂಡ ಈ ತಿಂಗಳ ಎಂಡಲ್ಲಿ ಫೋಟೋ ಶೂಟ್ ಮಾಡ್ತೀವಿ ಜನರ ಸಾಕಷ್ಟು ನಿರೀಕ್ಷೆ ಅಂತ ಅಂದರೆ ರಾಜಿಕವ್ರ ಮತ್ತೆ ಶಿವಣ್ಣ ಜೊತೆ ಯಾವತ್ತು ಆ್ಯಕ್ಟ್ ಮಾಡ್ತಾರೆ ಯಾವಾಗ ಆ್ಯಕ್ಟ್ ಮಾಡ್ತಾರೆ ಯಾವ ಥರ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ ಅದ್ರ ಬಗ್ಗೆ ಅವ್ರು ಹೇಳಕ್ಕಾಗತ್ತ ಅಂತ ಈಗ ನಿಜ ಹೇಳಬೇಕಂದ್ರೆ ಶಿವಣ್ಣನೂ ತುಂಬ ಬ್ಯುಸಿ ಇದ್ದಾರೆ ನಾನು ಬ್ಯುಸಿ ಆಗಿಬಿಟ್ಟೆ ಯಾಕಂದ್ರೆ ನಾನು ಅನ್ಕೊಂಡಿರಲಿಲ್ಲ ಈಗ ಇಷ್ಟೊಂದು ಸಿನಿಮಾಗಳು ನನಗೆ ಆಫರ್ಸ್ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಸೊ ಬಂದಾಗ ನಾನು ಒಪ್ಕೊಂಡು ಒಳ್ಳೊಳ್ಳೆ ಕತೆಗಳು ಬಂದಿದೆ ಅಂತ ಶಿವಣ್ಣನೂ ಪಾಪ ತುಂಬ ಬ್ಯುಸಿ ಇದ್ದಾರೆ ಬಟ್ ಖಂಡಿತವಾಗ್ಲೂ ನಂದು ಶಿವಣ್ಣ ಕಾಂಬಿನೇಷನಲ್ಲಿ ಒಂದು ಚಿತ್ರ ನೆಕ್ಸ್ಟ್ ಇಯರಲ್ಲಿ ಬಂದೇ ಬರುತ್ತೆ ಓಕೆ ನಾರ್ಮಲ್ ಆಗಿ ಹಬ್ಬದ ಸೆಲೆಬ್ರೇಷನ್ ಹೇಗಿರುತ್ತೆ ಅವ್ರ ಮನೆಯಲ್ಲಿ ಅಂತ ಏನಂದರೆ ಸಿನಿಮಾಗಳು ಬಿಸಿ ಇರ್ತಾರೆ ಈ ಮಧ್ಯೆ ಈಗ ಹೊಸ್ದಾಗಿ ನೀವು ಬ್ರ್ಯಾಂಡ್ ಬಂದಿರ್ ಕೂಡ ಆಗಿದ್ದೀರ ಸೊ ಈ ಮಧ್ಯೆ ಹೇಗೆ ನೀವು ಟೈಮ್ ಸ್ಪೆಂಡ್ ಆಗುತ್ತೆ ಹಬ್ಬದಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಆಗುತ್ತೆ ಮನೆಯಲ್ಲಿ ಅಂತ ಇಲ್ಲ ಈ ಸಲ ವಿಶೇಷ ಏನಂದರೆ ಅದೇ ಈ ಮೇಳ ಇರುತ್ತಲ್ಲ ಸೊ ಫ್ಯಾಮಿಲಿ ಎಲ್ಲ ಹಬ್ಬಕ್ಕೆ ಹೆಣ್ಮಕ್ಳು ನಿಮ್ಗೆ ಗೊತ್ತೇ ಇದೆ ಜ್ಯುವೆಲ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಎಲ್ಲರೂ ಜ್ಯುವೆಲ್ಸ್ ಆಫ್ ಇಂಡಿಯಾ ಮೇಳಕ್ಕೆ ಹೋಗ್ತೀವಿ ಸೊ ಅವರ ಟೀಮ್ ಜೊತೆ ಸಂದೀಪ್ ಅವರ ಟೀಮ್ ಏನಿದೆ ಜ್ಯುವೆಲ್ಸ್ ಆಫ್ ಇಂಡಿಯಾ ಟೀಮ್ ಏನಿದೆ ಅವ್ರ ಜೊತೆ ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ಕೋತೀವಿ ಓಕೆ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಕೂಡ ವಿಶ್ ಮಾಡ್ತೀವಿ ಇದಾಗಿತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಕಿರಣ್ ಚಂದ್ರ ಫಸ್ಟ್ ನ್ಯೂಸ್ ಬೆಂಗಳೂರು